ನಮಸ್ಕಾರ, ಈಗಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಯುವತಿ ಜೊತೆ ಅಶ್ಲೀಲ ಚಾಟಿಂಗ್ ಮಾಡಿದ ಆರೋಪ. ಕಣ್ವ ಮಠದ ವಿದ್ಯಾವಾರಿಧಿ ತೀರ್ಥ ಸ್ವಾಮಿ ಪೀಠ ತ್ಯಾಗ. ನೂತನ ಪೀಠಾಧಿಪತಿ ಸ್ವಾಮಿ ಆಯ್ಕೆ. ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮಗಳ ಜೊತೆ ನೂತನ ಕಣ್ವ ಮಠದ ಪೀಠಾಧಿಪತಿಯ ಪಟ್ಟಾಭಿಷೇಕ ಮಹೋತ್ಸವ. ಮಂಗಳಮುಖಿ ಮೇಲೆ ದುಷ್ಕರ್ಮಿಗಳಿಂದ ಹಲ್ಲೆ ಕೊಲೆ ಮಾಡಲು ಯತ್ನ. ಸತ್ತಿದೆ ಎಂದು ತಿಳಿದು ಬಿಟ್ಟು ಹೋದ ದುಷ್ಕರ್ಮಿಗಳು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹೆಗ್ಗಣದೊಡ್ಡಿ ಗ್ರಾಮದ ಹೊರಭಾಗದಲ್ಲಿ ಘಟನೆ. ಸಿದ್ದರಾಮಯ್ಯನವರು ವೀರ ಸಾವರ್ಕರ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಅವರಿಗೆ ಗಟ್ಟಿಸಿದ್ದರೆ ಅಂಬೇಡ್ಕರ್ಗೆ ಮೊದಲು ಭಾರತ ರತ್ನ ಕೊಡಿ ಅಂತ ಹೇಳಬೇಕಿತ್ತು. ಅಂಬೇಡ್ಕರ್ ಅವರಿಗೆ ಮೊದಲು ಭಾರತ ರತ್ನ ನೀಡಿದ್ದೇ ರಾಜೀವ್ ಗಾಂಧಿ ಅವರಿಗೆ ಕೊಡಲಾಯಿತು ಎಂದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಈಗ ವಾರ್ತೆಗಳ ವಿವರ. ಯುವತಿ ಜೊತೆ ಅಶ್ಲೀಲ ಚಾಟಿಂಗ್ ಮಾಡಿದ ಆರೋಪ ಹೊತ್ತ ಕಣ್ವ ಮಠದ ವಿದ್ಯಾರ್ಥಿ ತೀರ್ಥ ಸ್ವಾಮಿ ಪೀಠ ತ್ಯಾಗ ಮಾಡಿದ್ದು. ನೂತನ ಪೀಠಾಧಿಪತಿ ಸ್ವಾಮಿ ಆಯ್ಕೆಯಾದ ನಂತರ ಇಂದು ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮಗಳ ಜೊತೆ ನೂತನ ಕಣ್ವ ಮಠದ ಪೀಠಾಧಿಪತಿಯ ಪಟ್ಟಾಭಿಷೇಕ ಮಹೋತ್ಸವ ಕಾರ್ಯಕ್ರಮ ಸಂಭ್ರಮದಿಂದ ಜರುಗಿತು. ನೂತನ ಶ್ರೀ ವಿದ್ಯಾ ಕಣ್ವ ವಿರಾಜತೀರ್ಥರು ಪೂಜೆ ಕಾರ್ಯಕ್ರಮ ನಡೆಸಿ ಭಕ್ತರಿಗೆ ದರ್ಶನ ಭಾಗ್ಯ ಕೊಟ್ಟರು. ಕಣ್ವ ಮಠದ ನೂತನ ಪೀಠಾಧಿಪತಿಯಾಗಿ ಶ್ರೀ ಶ್ರೀ ವಿದ್ಯಾ ಕಣ್ವ ವಿರಾಜತೀರ್ಥರು ಪೀಠಾರೋಹಣ ಮಾಡಿದ್ದಾರೆ. ಈ ಮೂಲಕ ಹಲವು ದಿನಗಳಿಂದ ಮಠದ ಪೀಠಾಧಿಕಾರಿ ಆಯ್ಕೆ ವಿಚಾರವಾಗಿ ಎದ್ದಿದ್ದ ಊಹಾಪೋಹಗಳಿಗೆ ಕೊನೆಗೆ ತೆರೆ ಬಿದ್ದಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹುಣಸಿಹೊಳೆ ಗ್ರಾಮದಲ್ಲಿರೋ ಕಣ್ವ ಮೂಲ ಮಠದ ವಿದ್ಯಾವಾರಧಿ ಶ್ರೀ ಯುವತಿಯೊಂದಿಗೆ ಅಶ್ಲೀಲ ಚಾಟಿಂಗ್ ಮಾಡಿದ ವಿಚಾರ ಬೆಳಕಿಗೆ ಬಂದ ನಂತರ ಶ್ರೀಗಳು ಪೀಠ ತ್ಯಾಗ ಮಾಡಲು ಮುಂದಾಗಿದ್ರು. ನಂತರದ ಕೆಲ ಬೆಳವಣಿಗೆಯಿಂದಾಗಿ ಪೀಠಾಧಿಪತಿಗಳು ಯಾರಾಗ್ತಾರೆ ಅನ್ನೋ ಪ್ರಶ್ನೆ ಉದ್ಭವವಾಗಿತ್ತು. ಆದರೆ ಸುರಪುರ ಸಂಸ್ಥಾನದ ಮಧ್ಯಸ್ಥಿಕೆಯಲ್ಲಿ ಎಲ್ಲವೂ ಸುಖಾಂತ್ಯವಾಗಿದೆ. ಬೆಂಗಳೂರು ಮೂಲದ ರವೀಂದ್ರ ಆಚಾರ್ಯ ಜೋಶಿ ಇನ್ ಮುಂದೆ ಶ್ರೀ ವಿದ್ಯಾ ಕಣ್ವ ವಿರಾಜ ಶ್ರೀಗಳಾಗಿ ಕಣ್ವ ಮಠವನ್ನ ಮುನ್ನಡೆಸಲಿದ್ದಾರೆ. ಇವತ್ತು ವಿಠಲ ಕೃಷ್ಣ ಅನುಗ್ರಹ ಇವತ್ತು ನಮಗೆ ಸಂಪೂರ್ಣ ಆಗಿದೆ. ಬಹಳ ದಿವಸದಿಂದ ಬೇಡಿಕೆ ಇದ್ದರೂ ನಮಗೆ ಇಲ್ಲಿ ಬರಲಿಕ್ಕೆ ಆಗಿರಲಿಲ್ಲ. ಈಗ ನಮಗೆ ಆ ಲಭ್ಯ ಆಗಿದೆ. ಪೀಠಾಧಿಪತಿಗಳಾಗಿದ್ದೇವೆ. ವಿದ್ಯಾ ಕಣ್ವ ವಿರಾಜತೆ ಅಂತ ವಿರಾಜತೀರ್ಥರು ಅಂತ ನಾಮಕರಣ ಮಾಡಿ ಕಣ್ವ ಮಠಕ್ಕೆ ಪೀಠಾಧಿಪತಿಯನ್ನಾಗಿ ಮಾಡಿರುತ್ತಾರೆ. ಇದು ಹುಣಸಿಹೊಳೆಯಲ್ಲಿ ಒಂದು ಮುಖ್ಯವಾದ ಜಾಗ ಆಗಿದೆ. ಹುಣಸಿಹೊಳೆಗೆ ಪ್ರಾಮುಖ್ಯತೆ ಕೊಟ್ಟಿದ್ದೇವೆ. ಇಲ್ಲಿಯ ಅಭಿವೃದ್ಧಿಗಾಗಿ ನಾವು ಶ್ರಮಿಸಬೇಕು ಅಂತ ನಮ್ಮ ಮನಸ್ಸಾಗಿದೆ. ಎರಡು ದಿನಗಳ ಕಾಲ ನಡೆದ ಧಾರ್ಮಿಕ ವಿಧಿವಿಧಾನದಲ್ಲಿ ನೂತನ ಶ್ರೀಗಳಿಗೆ ದೀಕ್ಷೆ ನೀಡಲಾಯಿತು. ಶುಕ್ರವಾರದಂದು ವಿದ್ಯಾವಾರಧಿ ಶ್ರೀಗಳಿಂದ ಕಾಯಿ ಕೊಡಿಸುವ ಮೂಲಕ ನೂತನ ಪೀಠಾಧಿಕಾರಿಗಳ ಪೀಠಾರೋಹಣ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಕಣ್ವ ಮಠದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಎಂಬಂತೆ ಪೀಠಾಧಿಪತಿಗಳ ಹೊರತಾಗಿ ಭಕ್ತರೇ ನೂತನ ಶ್ರೀಗಳನ್ನು ಆಯ್ಕೆ ಮಾಡಿದ್ದಾರೆ. ವಿದ್ಯಾವಾರಧಿ ಶ್ರೀಗಳ ಮೂಲಕವೇ ದಂಡ ಹಸ್ತಾಂತರ, ಕಾಯಿ ಹಸ್ತಾಂತರ ಮಾಡಿಸಲಾಯಿತು. ಚೆನ್ನಾಗಿ ಮಾಡಿಕೊಂಡು ಪಟ್ಟಾಭಿಷೇಕ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆ ಪ್ರಕಾರ ಹೆಚ್ಚಿನ ಜನರ ಅಭಿಪ್ರಾಯದ ಮೇರೆಗೆ ಅನೇಕರು ನಮಗೆ ಒತ್ತಡ ಮಾಡಿದರು, ನೀವೇ ಇರಬೇಕು, ನೀವೇ ಮುಂದುವರಿಬೇಕು ಎಂಬ ಉದ್ದೇಶಕ್ಕಾಗಿ ಅನೇಕರು ಒತ್ತಡ ಮಾಡಿದರು. ಆದರೆ ನಾವೊಂದು ಸಂಕಲ್ಪ ಮಾಡಿದ್ವಿ, ಯಾವುದೇ ಸಣ್ಣದೇ ಆಗಿರಲಿ, ಆರೋಪ ದೊಡ್ಡದೇ ಆಗಿರಲಿ, ಆರೋಪ ಬಂದ ಮೇಲೆ ಉತ್ತಮವಾಗಿರ್ತಕ್ಕಂಥ ಒಂದು ಸ್ಥಾನದಲ್ಲಿರೋದು ಸರಿಯಲ್ಲ ಅಂತೇಳಿ ನಾವು ಇದನ್ನು ಪೀಠ ತ್ಯಾಗದ ಘೋಷಣೆ ಮಾಡಿದ ಮೇಲೆ ಸಮಾಜದ ಅಭಿಪ್ರಾಯದ ಮೇರೆಗೆ ನಾವು
ಇವತ್ತು ಪೀಠಾಧಿಪತ್ಯವನ್ನು ಇನ್ನೊಬ್ಬರಿಗೆ ವಹಿಸಿದ್ದೇವೆ. ನೂತನ ಶ್ರೀ ಪೀಠಾಧಿಪತಿಗಳ ಪಟ್ಟಾಭಿಷೇಕ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು. ರಾಜ್ಯದ ವಿವಿಧೆಡೆಯಿಂದ ಕಣ್ವ ಮಠದ ಭಕ್ತರು ಆಗಮಿಸಿ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಕಣ್ವ ವಿರಾಜ ತೀರ್ಥ ಇದೆ ನಾಮ ಸುಪ್ರತಿಷ್ಠಿತ. ಮೊದಲನೆಯದಾಗಿ ಕಾಯಿಯನ್ನ ಶ್ರೀ ವಿದ್ಯಾವಾರಿಧಿ ಸ್ವಾಮಿಗಳಿಂದ ಹಸ್ತಾಂತರವನ್ನ ನೂತನ ಪೀಠಕ್ಕೆ ಅಧಿಕಾರಿಗಳಾಗಿರ್ತಕ್ಕಾಗುವಂತಹ ಶ್ರೀಯುತ ರವೀಂದ್ರ ಚಾರ್ ಜೋಶಿ ಅವರು, ನೆನ್ನೆಯ ಹೆಸರವರು, ಹಸ್ತಾಂತರವನ್ನು ತೆಗೆದುಕೊಂಡಿದ್ದಾರೆ ಕಾಯಿನ. ನಂತರ ಒಪನ ಕಾರ್ಯಕ್ರಮ ಅಂದರೆ ಕೇಶಮುಂಡನ ಕಾರ್ಯಕ್ರಮ, ಇದೇ ರೀತಿಯಾಗಿ ಹಲವಾರು ಪ್ರಕ್ರಿಯೆಗಳು ನೆನ್ನೆಯಿಂದ ಎಲ್ಲ ಬಹಳ ಅಚ್ಚುಕಟ್ಟಾಗಿ ನೆನ್ನೆಯಿಂದ ಇವತ್ತಿನವರೆಗೂ ನಡೆದಿದೆ. ಪೀಠಾರೋಹಣ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಈಗ ನೂತನ ಪೀಠಾಧಿಕಾರಿಗಳಾಗಿರ್ತಕ್ಕಂಥವರಿಗೆ ನಾಮಕರಣವನ್ನು ಏನೆಂದು ಮಾಡಿದ್ದಾರೆ ಅಂದರೆ ಬಹಳ ಅರ್ಥ ಗರ್ಭಿತವಾಗಿ ಮಾಡಿದ್ದಾರೆ. ಶ್ರೀ 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 ವಿದ್ಯಾ ಕಣ್ವ ವಿರಾಜಿತ ತೀರ್ಥಸ್ವಾಮಿಗಳು ಎಂದು ನಾಮಕರಣವನ್ನು ಮಾಡಲಾಗಿದೆ. ಬಹಳ ಅರ್ಥಗರ್ಭಿತವಾಗಿ ಮಾಡಿದ್ದಾರೆ. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕಲಬುರಗಿಯ SRN ಮೆಹತಾ ಸ್ಕೂಲ್ನಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಾತೃಭೂಮಿ ಮಿಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಮತಿ ರಂಜನಾ ಮೆಹತಾ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಪೋಷಕರಿಗೆ ಮತ್ತು ಮಕ್ಕಳಿಗೆ ರಸಪ್ರಶ್ನೆ ಕಾರ್ಯಕ್ರಮ ಜೊತೆಗೆ ಮಕ್ಕಳ ಜೊತೆಯಲ್ಲಿ ಪೋಷಕರಿಗೆ ವಿವಿಧ ಆಟಗಳನ್ನು ಆಯೋಜಿಸಲಾಗಿತ್ತು. ಕನ್ನಡ ರಾಜ್ಯೋತ್ಸವಕ್ಕೆ ಬರ್ಮೆ ಯಾ ಪೇ ಇವೆಂಟ್ಸ್ ಚಲ್ ರೇ ಎಲ್ ಕೆ ಜಿ ಸೆ ಟೆಂತ್ ಕೆ ಲಿ ಸಭಿಕೆ ಲಿ ಡಿಫ್ರೆಂಟ್ ಡಿಫ್ರೆಂಟ್ ಅಪರ್ಚುನಿಟೀಸ್ ಡಿಫ್ರೆಂಟ್ ಎಕ್ ಪ್ರೋಗ್ರಾಮ್ಸ್ ಕಾಂಪಿಟೇಷನ್ಸ್ ಅರೇಂಜ್ ಕಿಯಾ ಗಯಾ ಹೈ ಅಂಡ್ ವಿ ರಿಯಲಿ ಅಪ್ರಿಶಿಯೇಟ್ ಅಬೌಟ್ ದ ಕನ್ನಡ ಡಿಪಾರ್ಟ್ಮೆಂಟ್ ಅಂಡ್ ದ ಟೀಮ್ ಕಿ ದೇ ಆರ್ ಎನ್ಕರೇಜಿಂಗ್ ದಿಸ್ ಪ್ರಾಕ್ಟಿಸಸ್ ಫಾರ್ ಈಚ್ ಅಂಡ್ ಎವ್ರಿ ಚೈಲ್ಡ್ ಟು ಪಾರ್ಟಿಸಿಪೇಟ್ ಈ ಔರ್ ಆಜ್ ಕಾ ಜೋ ಉದ್ದೇಶ ಹೋತಾ ಹೈ ಆಜ್ ಜೋ ಉದ್ದೇಶ ಹೈ ಜೋ 10th ಸ್ಟ್ಯಾಂಡ್ ಕೆ ಮದರ್ಸ್ ಕೋ ಇನ್ವೈಟ್ ಕಿಯಾ ಹಮ್ನೆ ಹಮಾರಾ ಆಪ್ಸೆ ರಿಯಲಿ ಮನಪೂರ್ವಕ ಧನ್ಯವಾದ ಹೈ ಕಿ ಆಪ್ ಜಾಯಿನ್ ಹೋ ಗಯೇ ಪ್ರೋಗ್ರಾಮ್ ಸೆಲೆಬ್ರೇಷನ್ ಕೆ ಲಿಯೆ ಏಕ್ ಏಕ್ ಡಿಫ್ರೆಂಟ್ ಅಪರ್ಚುನಿಟಿ ಡಿಫ್ರೆಂಟ್ ಒಕೇಜನ್ ಹಮ್ನೆ ರಖಾ ಹೈ ಬಚ್ಚೋ ಕೆ ಲಿಯೆ ಮಾತೆಯರು ಬರೆಯುವುದರ ಮೂಲಕ ಉತ್ತರ ಸೂಚಿಸಬೇಕು. ಬಾಯಿಂದ ಹೇಳೋದಲ್ಲ, ಕೇಳಿದ ಪ್ರಶ್ನೆಗೆ ನಿಮಗೆ ಕೊಟ್ಟಿರುವಂತಹ ಚೀಟಿಯಲ್ಲಿ ಬರೆಯಬೇಕು. ಆ ಪ್ರಶ್ನೆಗೆ ಉತ್ತರ, ನಿಮ್ಮ ಮಗುವಿನ ಉತ್ತರ, ನಿಮ್ಮ ಉತ್ತರ ಒಂದೇ ಆಗಿರಬೇಕು. ಬೇರೆ ಉತ್ತರವಾಗಿದ್ದರೆ, ಉತ್ತರ ಬೇರೆ ಆಗಿದ್ದರೆ ನೀವು ಪಂದ್ಯದಿಂದ ಹೊರಗಾಗ್ತಾ ಆಗ್ತೀರಾ. ಈ ಸರಿಯಾಗಿತ್ತು ಅಂತಂದ್ರೆ ಅದರಲ್ಲಿ ನೀವು ಮುಂದುವರಿತೀರಾ. ಈ ಸಂದರ್ಭದಲ್ಲಿ ಪ್ರೀತಿ ಮೆಹ್ತಾ, ಚಕೋರ್ ಮೆಹ್ತಾ, ಶಕುಂತಲಾ, ವಿಶ್ವನಾಥ್ ಹಡಪದ್, ವಸುಂಧರಾ, ವಿಜಯಲಕ್ಷ್ಮಿ, ಜಯಶ್ರೀ ಕುಲಕರ್ಣಿ, ಪ್ರಭಾವತಿ ಪಾಟೀಲ್, ಸುರೇಖ ಹಡಪದ್ ಹಾಗೂ ಕಿರಣ್ ಕುಮಾರ್ ಇತರರು ಇದ್ದರು. ತಂದೆ ಮತ್ತು ಅಣ್ಣ ತಮ್ಮಂದಿರ ನಡುವೆ ಜಗಳ ಹಚ್ಚಿ ಬಸವರಾಜ ಗೌಡ ಪಾಟೀಲ್ ನರಬೋಳ್ ಅನ್ನುವವರ ಹೊಲದಲ್ಲಿ ಬೆಳೆದ ಜೋಳದ ರಾಶಿಯನ್ನ ಮಾಡಿ ತಮ್ಮ ಜೀವನದ ಯಮವಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಬೀರಪ್ಪ ಪೂಜಾರಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನರಿಬೋಳ್ ಗ್ರಾಮ 328 ಸರ್ವೆ ನಂಬರ್ನಲ್ಲಿ 2 ವರ್ಷಗಳಿಂದ ಏನು ಬೆಳೆದರೂ ಇದು ಬಸವರಾಜ ಗೌಡರ ಪಾಲಿಗೆ ಸೇರಿದ್ದು, ಈ ವಿಷಯ ಕುರಿತು ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ, ನಾವು ಪ್ರತಿ ವರ್ಷ ಬೆಳೆದ ಬೆಳೆಯನ್ನ ಬಸವರಾಜ ಗೌಡರ ಮನೆಗೆ ಹೋಗುತ್ತೆ, ವಿನಾಕಾರಣ ಅಣ್ಣ ತಮ್ಮಂದಿರ ಜಗಳದ ಮಧ್ಯಸ್ಥಿಕೆ ವಹಿಸಿ ನಮಗೆ ಕಂಗಾಲು ಮಾಡಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸಂಕಷ್ಟ ವ್ಯಕ್ತಪಡಿಸಿದ್ರು. ಬಸವಗೌಡರಾಯ್ತು, ನಮ್ಮ ಅಣ್ಣ, ನಮ್ಮ ತಮ್ಮ, ಆ ಹೊಲಕ್ಕೆ ಮನೆಗೆ ಹೋಗಿ ಹೇಳಿ ಬರ್ತಾರೆ, ಆ ಹೊಲಕ್ಕೆ ಹೋಗ್ಬಿಡ್ರಿ ಗಳಕ್ಕೆ ಜಗಳದೊಲ್ಲ ಅದಂತ. ಬಸವರಾಜ ಗೌಡ ತಂದೆ ಸುಲಿಂಗಪ್ಪ ಗೌಡ, ದೊಡ್ಡಪ್ಪ ಗೌಡ, ಇವ್ರು ಕುಮ್ಮಕ್ಕಲಿಂದೆ ಮಾಲು ಹೊಲಕತ್ತದ ಹೊಲ ನಂದೇ ರೀ. ನಮ್ಮ ತಂದೆ ಬೇಕಾದ್ರೆ ಅದ್ರಂದ್ರೆ ತೊಗೊಂಡು ಹೊಲಕ್ಕೆ
ಅವ ಒಂದು ಎಕರೆ ಹೋಯ್ತಾನ ಏಟು ಹೋಯ್ತಾನ ಅವನ ಹೊಲಕ್ಕೆ ಯಾಕೆ ಹೋಗ್ತದ ಮಾಲ್? ಅವನ ಹೊಲಕ್ಕೆ ಉದ್ದೇಶ ಏನ? ನಮ್ಮ ತಂದೆ ಮಾಡಿಸಲ ತೀರಿಸ್ಬೇಕಂದ್ರೆ 318,000 ರೂಪಾಯಿ ಕೊಟ್ಟಿವಿ ನಾವು. ಎದಕ್ಕೆ ಕೊಟ್ಟಿವಿ? ಅವ್ನ ಮಾನ ಮರದಿ ಉಳಿಸ್ಲಾಕ. ನಮಗೂ ಮಕ್ಕಳಾರ ಎಂಡ್ರಾರ ನಮ್ಮ ಕುಟುಂಬ ಇರ್ಲಕ್ಕಾಗಿ ನಾವು ಅಲ್ಲಿ ಇಷ್ಟು ಕೊಟ್ಟಿವಲ್ಲ ಬೇರೆದವ್ರು ಬೆಲ್ಲಿ. ಮತ್ತು ಹಿಮ್ಮತ್ತಿನಿಂದ ನಮ್ಮ ಮಾಲ್ ಒಯ್ದ್ರೆ ನಮ್ಮ ಹೆಂಡ್ರ ಮಕ್ಳು ಹೆಂಗೆ ಬದುಕಬೇಕು? ಮತ್ತು ನಮ್ಮ ಹೆಣ್ಮಕ್ಳು ಬಾರ್ ಬಾರ್ಕಲಿ ಹೊಡ್ಯೋದು ಅವ್ರಿಗೇನದ ನಮ್ಮ ತಮ್ಮದ್ರ ನಾವು ಮಾಡಿದಾರೆ ಬೆದರ್ಸೋದು ಬಿಡೋ ಕೊಡಲ್ಲವಲ್ಲ ಅನ್ನೋದು. ಅವ್ರು ಇದ್ರೆ ಯಾಕೆ ಕೊಡಿಸ್ಕೊಂಬ ಏನು ಮಾಡಮಂತ ನಮ್ಮ ಹೆಂಡ್ರ ಮಕ್ಳು ಅಂದರೆ ದೇಶಕ್ಕೆ ಹೋಗ್ಬಿಟ್ರೆ ಏನು ಇಲ್ಲಿ ತನ ನಾನು ಪೊಲೀಸ್ ಕಂಪ್ಲೇಂಟು ಅದು ಇದು ಅಂತ ಭಾಳಷ್ಟು ಸಲ ತಿರುಗಾಡಿ ಎಲ್ಲ ಅಂದ್ರೆ ತಾಕ್ ನುಗ್ಗು ತಗ್ ನುಗ್ತಿದ್ದು ಅಲ್ಲಿ ಇಲ್ಲಿ ನಾಷ್ಟ ಮಾಡೋದು ಚಹಾ ಕುಡಿಯೋದು. ಮತ್ತು ಊರಿಗೆ ಸೈತೆಕ್ ಹೋಗ್ಲಿ ಬಂದ ನೋಡ್ಕ ಅಲ್ಲಿ ಏನು ಮತ್ತೆ ಏನಾರು ಮಾಡ್ತಾನೆ ನೋಡು. ಮತ್ತು ಯಾರಿಗೇನು ಹಿಡಿದು ಉಳಿಯಂಗ ಹಾಂ ಹಾಂ ಕಡೆ ಕಡೆ ಕೈಗವ್ರಿ. ನಮ್ಮ ತಂದೆ ಹಿಡಿದು 5 ಪಾಲ ಆಗ್ಯಾವ್ರಿ. ಏನು ಅವ್ರು ಮಾಡಿದ 4 ಪಾಲ ಮಾಡ್ಯಾರ ರೀ. ರೊಕ್ಕ ಕೊಡ್ಬೇಕಂತ ಡಿಮ್ಯಾಂಡ್ ಇಟ್ಟರೆ 5 ಮಾಡಿದ್ಮೇಲೆ ಯಾಕೆ ಕೊಡೋಕೆ ಹೋಗಮ್ಮ ಅಂತ ತಂದಿದ್ದು ಒಂದೇ ಪ್ರಶ್ನೆ. 5 ಮಾಡಿದ್ಮೇಲೆ ಯಾಕೆ ಕೊಡೋಕೆ ಹೋಗ್ಬೇಕು? ಪರ್ಸ ಅವಧಿ ಮಾಲೂಯ ಅದು ಹೋಗಲಕ್ಕ ಅವಾಗ ಎಷ್ಟು ದಿನ ದೇಶ ಅವ್ರಿಗೆ ಹೇಳ್ತಾನೆ. ಈಗ ನಮ್ಮ ಪರಿಸ್ಥಿತಿ ಸಾಲ ಸಮದ ಮಾಡಿ ಕಿಲಿ ಇಸ ಕುಡಿಯಂಗತ ನಮ್ಮ ಪರಿಸ್ಥಿತಿ ಬಂದದ ಈ ಸಾಧ್ಯ. ಏನು ಮತ್ತು ಅವ್ರು ಡಿ ಸಿ ಆಫೀಸ್ಗೆ ಹೋಗಿ ಎಣ್ಣೆನೇ ತೊಗೊಂಡು ಕುಡಿಬೇಕಾಗ್ತದೆ ಈ ಸಾಧ್ಯ. ಸಾಲದರಿಗೆ ಮಾರಿ ತಪ್ಪಿಸ್ಲಕತ್ತೀವಿ ನಾವು. ಮತ್ತೊಬ್ರು ಇಲ್ಲಿಸ್ತು ನಾಲಿಗೆ ಮೇಲೆ ಇಸ್ತು ಕೊಟ್ಟಿವಿ. ಏನು ಮತ್ತು ಅಷ್ಟು ಕೊಡ್ಲಕ್ಕಾಗಿ ನಮ್ಗೆ ಇನ್ನೂ ಕೊಡು ಅಂತಂದ್ರೆ ನಾವು ಎಲ್ಲಿಂದ ಕೊಡ್ಲಕ್ಕೋಮು? ಏನು ನಮ್ಗೇನು ಸಾಲಿ ಕಲಿಸಿ ನೌಕರಿ ಚಾರ ಏನೂ ಇಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಬೀರಪ್ಪ ತಂದೆ ಹಣಮಂತರೇ ಪೂಜಾರಿ ನರಬೋಳೆ. ಹಾಕಿ ಕರ್ನಾಟಕ ಮತ್ತು ಹಾಕಿ ಭಾರತದೊಂದಿಗೆ ಸಂಯೋಜಿತವಾಗಿದೆ. ನಾವು ಹಾಕಿ ಕಲಬುರಗಿ ವತಿಯಿಂದ ಆಗಸ್ಟ್ 21ರಂದು ಕಲಬುರಗಿಯ ಎನ್ವಿ ಮೈದಾನದಲ್ಲಿ ಹಾಕಿ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಶ್ರೀನಿವಾಸ್ ತಿಳಿಸಿದ್ದಾರೆ. ಹೌದು, ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಹಾಕಿ ಪಂದ್ಯಾವಳಿ ಟ್ರೋಫಿ ಆಯೋಜನೆ ಮಾಡಲಾಗಿದೆ. 21ರಿಂದ 23ರವರೆಗೆ ಕಲಬುರಗಿ ನಗರದ ಎನ್ವಿ ಮೈದಾನದಲ್ಲಿ ಹಾಕಿ ಪಂದ್ಯಾವಳಿ ನಡೆಯಲಿದೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಕಲಬುರಗಿಯ ಲೋಕಸಭಾ ಸದಸ್ಯರು ಡಾಕ್ಟರ್ ಉಮೇಶ್ ಜಾಧವ್ ಮತ್ತು ಎನ್ವಿ ಸೊಸೈಟಿ ಅಧ್ಯಕ್ಷರು ಡಾಕ್ಟರ್ ಬಿ ಸರೋತ್ತಮ್ ರಾವ್ ಆಗಮಿಸುತ್ತಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಶ್ರೀನಿವಾಸ್ ಅವರು ತಿಳಿಸಿದ್ದಾರೆ. ಸೀನಿಯರ್ಸು ಈಗ ತಿರುಗಾ ಸೇರಿಕೊಂಡು ಅಲುಮಿ ಮಾಡ್ತಾ ಇದ್ದೀವಿ. ಈ ವರ್ಷದ ಟೂರ್ನಮೆಂಟ್ ಕಂಡಕ್ಟ್ ಮಾಡ್ಲಿಕ್ಕೆ ನಾವು ರೆಡಿ ಆದ್ವಿ. ಸೊ ಇದು ಟೂರ್ನಮೆಂಟ್ ಮಾಡಿವಿ ಎನ್ವಿ ಗ್ರೌಂಡ್ನಾಗ. ಇದು ಟೂರ್ನಮೆಂಟ್ ಅದ ರೀ, ಫಸ್ಟ್ 8 ಲೆವೆಲ್ ಇನ್ವಿಟೇಷನ್ 5-a-side ಹಾಕಿ ಟೂರ್ನಮೆಂಟ್ ಅಂತ ಹೇಳಿದ್ದು. ಇದು 5-a-side ಅಂದ್ರೆ 5 ಜನ ಇರ್ತದೆ ಸರ್, ಶಾರ್ಟ್ ಗೇಮ್ ಇರ್ತದೆ, ಗ್ರೌಂಡ್ ಸಿಕ್ಕಿದಿರ್ತದೆ, 5 ಜನ ಆಡೋ ಟೈಮಿಗೆ ಇರ್ತಾರೆ. ಆಮೇಲೆ 7 ಡಿಸ್ಟಿಕ್ಕು ಹೊರಗಡೆದ 7 ಡಿಸ್ಟಿಕ್ ಬರ್ತಾ ಇದ್ದಾವೆ. ಆಮೇಲೆ ನಮ್ಮದೊಂದು ಕರ್ನಾಟಕ ಗುಲ್ಬರ್ಗದೊಂದು 8 ಟೀಮ್ ಅದಾವೆ. 2 ಪೂಲ್ ಮಾಡ್ತೀವಿ, ಎ ಗ್ರೂಪ್ ಬಿ ಗ್ರೂಪ್, 4 ಟೀಮ್ ಒಂದರೊಳಗೆ ಇರ್ತದೆ, ದೆನ್ ಸೆಮಿಫೈನಲ್ ಫೈನಲ್ ಆಡಿಸ್ತೇವೆ. ಈ ಸುದ್ದಿಗೋಷ್ಠಿಯಲ್ಲಿ ಶರಣಗೌಡ ಪಾಟೀಲ್, ಸಂಜು ರೆಡ್ಡಿ, ಅರವಿಂದ್ ರೆಡ್ಡಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ವೀರ ಸಾವರ್ಕರ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗುಡುಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರಿಗೆ ಗಡ್ಸ್ ಇದ್ರೆ ಅಂಬೇಡ್ಕರ್ ಅವರಿಗೆ ಮೊದಲು ಭಾರತ ರತ್ನ ಕೊಡಿ ಅಂತ ಕೇಳಬೇಕಿತ್ತು. ಅಂಬೇಡ್ಕರ್ ಅವರಿಗೆ ಮೊದಲು ಭಾರತ ರತ್ನ ನೀಡದೆ ರಾಜೀವ್ ಗಾಂಧಿ ಅವರಿಗೆ ಕೊಡಲಾಯಿತು. ಅವರ ತಾತ ತಾಯಿ ಪ್ರಧಾನಿಯಾಗಿದ್ದಕ್ಕೆ ಅವರಿಗೆ ಬಳುವಳಿಯಾಗಿ ಕೊಡಲಾಯಿತು. ಸಂವಿಧಾನ ಬರೆದಿರುವ ಅಂಬೇಡ್ಕರ್ ಅವರಿಗೆ ಕೊಡಲಿಲ್ಲ. ದೇಶ ಕಂಡ ಅಪ್ರತಿಮ ವೀರ ಸಾವರ್ಕರ್ ಬಗ್ಗೆ ಅಪಮಾನ ಮಾಡೋದು ಸರಿಯಲ್ಲ. ಸಿದ್ದರಾಮಯ್ಯ ಅವರ ಈ ನಡೆಯನ್ನ ಖಂಡಿಸುತ್ತೇನೆ. ಸಿದ್ದರಾಮಯ್ಯ ಅವರು ಮೊದಲು ಇತಿಹಾಸವನ್ನ ಸರಿಯಾಗಿ ಓದಿಕೊಂಡು ಮಾತನಾಡಲಿ ಎಂದಿದ್ದಾರೆ. ವೀರ ಸಾವರ್ಕರ್ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಸ್ವಲ್ಪ ಇತಿಹಾಸವನ್ನ ಸರಿಯಾಗಿ ನೋಡಿ ಅರ್ಥ ಮಾಡಿಕೊಳ್ಳಿ ಕಲಿಬೇಕು ಅನ್ನೋ ಹೇಳ್ಕೊಂಡು ಮತ್ತು ಕಾಂಗ್ರೆಸ್ ಪಾರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ರಾಜೀವ್ ಗಾಂಧಿ ಆದ ನಂತರ ಭಾರತ ರತ್ನ ಕೊಟ್ಟಿದ್ದರು. ಆಫ್ಟರ್ ರಾಜೀವ್ ಗಾಂಧಿ, ರಾಜೀವ್ ಗಾಂಧಿ ಅಂತ ಪ್ರಧಾನಮಂತ್ರಿ ಆಗಿದ್ದರು. ರಾಜೀವ್ ಗಾಂಧಿ ಏನು ಮಾಡಿದರು ದೇಶಕ್ಕೆ? ಅವರ ತಾತ ಪ್ರಧಾನಮಂತ್ರಿ ಇದ್ದರು, ಅವರ ತಾಯಿ ಪ್ರಧಾನಮಂತ್ರಿ ಇದ್ದರು. ಅದರ ಮೂಲಕ ಬಡವಳಿಯಾಗಿ ಅವರಿಗೆ ಪ್ರಧಾನಮಂತ್ರಿ ಅಂತ ಬಂದಿದೆ. ಆ ಕಾರಣಕ್ಕೆ ಅವರಿಗೆ ನೀವು ಭಾರತ ರತ್ನ ಕೊಡ್ತೀರಿ. ಈ ದೇಶದ ಸಂವಿಧಾನವನ್ನು ಬರೆದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡೋದಿಲ್ಲ. ಸಿದ್ದರಾಮಯ್ಯನವರಿಗೇನಾದರೂ ಗಟ್ಟಿಸಿದ್ರೆ ಅವರು ಆವಾಗ ವಿರೋಧ ಪಕ್ಷದಲ್ಲಿದ್ದ ಕೇಳಬೇಕಾಗಿತ್ತು, ಯಾಕೆ ನೀವು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡಲಿಲ್ಲ, ರಾಜೀವ್ ಗಾಂಧಿ ಕೊಡ್ತಾ ಇದ್ದೀರಿ. ಈಗ ಹೋಗಿ ನೀವು ಅಲ್ಲಿ ಮುಖ್ಯಮಂತ್ರಿ ಮಾಡಿದ್ರು, ವಿರೋಧ ಪಕ್ಷದ ನಾಯಕರು ಮಾಡಿದ್ರು ಅಂತೇಳಿ ಕಾಂಗ್ರೆಸ್ಸಿನ ಅತ್ಯಂತ ಬಾಲಿಷ ಅಧ್ಯಕ್ಷರಾಗಿದ್ದಂತಹ ಮತ್ತು ಈಗಿರುವಂತಹ ಅಧ್ಯಕ್ಷರು ಇವರ ಕುಣಿತ. ನೀವು ದೇಶದ ಕಂಡ ಅಪ್ರತಿಮ ದೇಶ ಮಕ್ಕಳ ಸಾವರ್ಕರನ್ನು ಅಪಮಾನ ಮಾಡ್ತಾ ಇದ್ದೀರಿ. ಯಾರು ಸಿಖ್ಖರ ಹತ್ಯಾಕಾಂಡದ ಬಗ್ಗೆ ಅತ್ಯಂತ ಲಘುವಾಗಿ ಹೇಳಿಕೆ ಕೊಟ್ಟಿದ್ದರು, ಯಾರು
ಈ ದೇಶದೊಳಗೆ ಭ್ರಷ್ಟಾಚಾರದ ಒಂದು ದೊಡ್ಡ ಭ್ರಷ್ಟಾಚಾರ ಅನ್ನುವಂಥ ಶ್ಯಾಮ ಅನ್ನುವಂಥ ಶಬ್ದವನ್ನು ಬರಲಿಕ್ಕೆ ಕಾರಣೀಭೂತರ ಅದು ಅವರಿಗೆ ಭಾರತ ರಕ್ಷಿಸುತ್ತೆ. ಮನುಷ್ಯ ಅಪಘಾತವಾದಾಗ ಮನುಷ್ಯರು ಸಮೀಪ ಹೋಗುವುದು ಬಹಳ ಕಡಿಮೆ. ಆದರೆ ಮೂಕವಿಸ್ಮಿತ ಪ್ರಾಣಿಯ ಅಪಘಾತವಾದಾಗ ಇನ್ನೊಂದು ಪ್ರಾಣಿ ತಕ್ಷಣವೇ ಓಡಿ ಹೋಗುವುದು ಸುಳ್ಳಲ್ಲ. ಹಾಗಾದರೆ ಇದು ಏನು ಅಂತೀರಾ? ಈ ಸುದ್ದಿ ನೋಡಿ. ಹೌದು ವೀಕ್ಷಕರೇ, ಇದು ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ಹೆಬ್ಬಾಳ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೇಗವಾಗಿ ಬರುವಂತಹ ವಾಹನವೊಂದು ಕುದುರೆ ಮೇಲೆ ಆಯ್ದು ಕುದುರೆ ಮಾತ್ರ ಸ್ಥಳದಲ್ಲಿಯೇ ಸಾವನ್ನಪ್ಪಿತು. ಸಾವನ್ನಪ್ಪಿದ ಕುದುರೆ ಜೊತೆ ಇದ್ದ ಮತ್ತೊಂದು ಕುದುರೆ ಅಪಘಾತದ ದೃಶ್ಯ ನೋಡಿ ಸಾವನ್ನಪ್ಪಿದ ಕುದುರೆಗೆ ಮಾತನಾಡಿಸುವಂತಹ ಹಾಗೂ ಎದ್ದೇಳಿಸುವಂತಹ ಪ್ರಯತ್ನ ಮಾಡ್ತಾ ಇತ್ತು. ಆದರೆ ಅದಕ್ಕೂ ಕೂಡ ತನ್ನ ಸ್ನೇಹಿತ ಈ ಜಗತ್ತು ಬಿಟ್ಟು ಹೋಗಿರುವುದಾಗಿ ಗೊತ್ತಾದ ತಕ್ಷಣ ಪಾಪ ಆ ಕುದುರೆ ಒಂದು ಕ್ಷಣ ಕಣ್ಣೀರು ಹಾಕಿದ ದೃಶ್ಯಗಳು ಮಾತ್ರ ಅಲ್ಲಿ ನಿಂತು ನೋಡುತ್ತಿರುವ ಸಾರ್ವಜನಿಕರ ಮನಸ್ಸು ಮಾತ್ರ ಕರಗಿಸುವಂತೆ ಮಾಡಿತು. ಈ ದೃಶ್ಯ ಮಾತ್ರ ಮನುಷ್ಯನಿಗಿಂತ ಪ್ರಾಣಿಗಳೇ ಶ್ರೇಷ್ಠ ಅನ್ನೋದು ತೋರಿಸಿಕೊಟ್ಟಿರುವುದು ಮಾತ್ರ ಸುಳ್ಳಲ್ಲ. ದುಬೈನಲ್ಲಿ ವಾಸವಿರುವ ಅನಿವಾಸಿ ಕನ್ನಡಿಗರು ನೀಡುವ ಕನ್ನಡ ರತ್ನ ಪ್ರಶಸ್ತಿಗೆ ಈ ವರ್ಷ ಇನ್ಫೋಸಿಸ್ ಫೌಂಡೇಶನ್ ಅಧ್ಯಕ್ಷೆ ಸುಧಾಮೂರ್ತಿ ಭಾಜನರಾಗಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಕನ್ನಡಿಗರು ದುಬೈ ಸಂಘದ ಮುಖ್ಯ ಸಂಚಾಲಕ ಮಲ್ಲಿಕಾರ್ಜುನ್ ಗೌಡ ಕರ್ನಾಟಕದ ನಾಡಹಬ್ಬ 64ನೇ ಕನ್ನಡ ರಾಜ್ಯೋತ್ಸವವನ್ನ ದುಬೈನಲ್ಲಿರುವ ಕನ್ನಡಿಗರು ಈ ಬಾರಿ ನವೆಂಬರ್ 8ರಂದು ಆಚರಿಸುತ್ತಿದ್ದು ಇದು 16ನೇ ದುಬೈ ಕನ್ನಡ ರಾಜ್ಯೋತ್ಸವವಾಗಿದೆ. ಈ ಬಾರಿ ಇನ್ಫೋಸಿಸ್ ಫೌಂಡೇಶನ್ ಮುಖ್ಯಸ್ಥೆ ಸುಧಾಮೂರ್ತಿ ಅವರನ್ನ ಕನ್ನಡ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದರು. ನವೆಂಬರ್ 8ರಂದು ಸಂಜೆ 4:30ಕ್ಕೆ ದುಬೈ ಮೇದನ್ನಾದ್ ಆಲ್ ಶಿಭಾದಲ್ಲಿರುವ ಹಾರ್ಟ್ ಲ್ಯಾಂಡ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಕನ್ನಡಿಗರು ಒಟ್ಟುಗೂಡಿ ನಾಡಹಬ್ಬ ಆಚರಿಸಲಿದ್ದು ಇದೇ ಸಂದರ್ಭದಲ್ಲಿ ಪದ್ಮಶ್ರೀ ಪುರಸ್ಕೃತೆ ಇನ್ಫೋಸಿಸ್ ಫೌಂಡೇಶನ್ ಮುಖ್ಯಸ್ಥೆ ಡಾಕ್ಟರ್ ಸುಧಾಮೂರ್ತಿ ಅವರಿಗೆ 2019ನೇ ಸಾಲಿನ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಎಂದು ಹೇಳಿದರು. ರಾಜ್ಯ ಸರ್ಕಾರ ದೀಪಾವಳಿ ಹಾಗೂ ರಾಜ್ಯೋತ್ಸವ ಕೊಡುಗೆಯಾಗಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗೆ ಕೊಡುಗೆಯಾಗಿ ಕಷ್ಟ ಪರಿಹಾರ ಭತ್ತೆಯನ್ನ ಹೆಚ್ಚಳ ಮಾಡುವುದಾಗಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಹೌದು, ಪೊಲೀಸ್ ಇಲಾಖೆಯ ಜಮೀದಾರ್ ಅನುಯಾಯಿ, ಪೊಲೀಸ್ ಪೇದೆ, ಮುಖ್ಯ ಪೇದೆ, ಸಹಾಯಕ ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗಳ ಮಾಸಿಕ ಕಷ್ಟ ಪರಿಹಾರ ಭತ್ತೆಯನ್ನ ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಪೊಲೀಸ್ ಇಲಾಖೆಯ ಕಾರ್ಯಾಚರಣೆ ಮಟ್ಟದ ಪೊಲೀಸ್ ಸಿಬ್ಬಂದಿಗಳು ಎದುರಿಸುತ್ತಿರುವ ತೊಂದರೆಗಳನ್ನು ಗಮನಿಸಿರುವ ಸರ್ಕಾರ ಮೇಲಿನ ವೃಂದಗಳಿಗೆ ಸಂಬಂಧಿಸಿದಂತೆ ಕಷ್ಟ ಪರಿಹಾರ ಭತ್ತೆಯನ್ನ ತಲಾ 1,000 ರೂಪಾಯಿನಷ್ಟು ಹೆಚ್ಚಳ ಮಾಡಿದೆ. ನವೆಂಬರ್ 1ರಿಂದ ಪರಿಷ್ಕೃತ ಕಷ್ಟ ಪರಿಹಾರ ಭತ್ತೆ ಪೊಲೀಸ್ ಸಿಬ್ಬಂದಿಗಳಿಗೆ ದೊರೆಯಲಿದೆ. ಅನುಯಾಯಿ ಅಥವಾ ಜಮೀದಾರ್ ಅನುಯಾಯಿ ವೃಂದಕ್ಕೆ ನೀಡಲಾಗುತ್ತಿದ್ದ 1,000 ರೂಪಾಯಿ ಮಾಸಿಕ ಕಷ್ಟ ಪರಿಹಾರ ಭತ್ತೆಯನ್ನ 2,000 ರೂಪಾಯಿಗೆ ಪೊಲೀಸ್ ಪೇದೆ ವೃಂದಕ್ಕೆ ನೀಡಲಾಗುತ್ತಿದ್ದ ಕಷ್ಟ ಪರಿಹಾರ ಭತ್ತೆಯನ್ನ 2,000ರಿಂದ 3,000 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಅದೇ ರೀತಿ ಮುಖ್ಯ ಪೇದೆ, ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಹಾಗೂ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗೆ ನೀಡಲಾಗುತ್ತಿದ್ದ ಮಾಸಿಕ 1,000 ರೂಪಾಯಿ ಕಷ್ಟ ಪರಿಹಾರ ಭತ್ತೆಯನ್ನ 2,000 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಪೊಲೀಸ್ ಇನ್ಸ್ಪೆಕ್ಟರ್ ವೃಂದಕ್ಕೆ ಮಾಸಿಕ 1,000 ರೂಪಾಯಿಗಳ ವಿಶೇಷ ಭತ್ತೆಯನ್ನ ಮುಂದಿನ ವೇತನ ಶ್ರೇಣಿಗಳ ಪರಿಷ್ಕರಣೆವರೆಗೂ ಮಂಜೂರು ಮಾಡಲಾಗಿದೆ. ಮಂಜೂರು ಮಾಡಲಾಗಿರುವ ಕಷ್ಟ ಪರಿಹಾರ ಭತ್ತೆ ವಿಶೇಷ ಭತ್ತೆಯ ನಿಯೋಜನೆ ಮೇಲೆ ತೆರಳಿರುವ ಮತ್ತು ನಿಯೋಜನೆ ಭತ್ತೆ ಅಥವಾ ಸಂಬಂಧಿತ ಇಲಾಖೆಯ ಸಂಸ್ಥೆಗಳ ಹುದ್ದೆಗಳಿಗೆ ವಿಶೇಷ ಭತ್ತೆಯನ್ನು ಪಡೆಯುತ್ತಿರುವವರಿಗೆ ಈ ಕಷ್ಟ ಪರಿಹಾರ ಭತ್ತೆ ಅನ್ವಯಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ. ಯಾದಗಿರಿ ಜಿಲ್ಲೆಯ ಸುರಪುರು ತಾಲೂಕಿನ ಹೆಗ್ಗಣದೊಡ್ಡಿ ಗ್ರಾಮದ ಹೊರಭಾಗದಲ್ಲಿ ಮಂಗಳಮುಖಿಯ ಮೇಲೆ ದುಷ್ಕರ್ಮಿಗಳಿಂದ ಹಲ್ಲೆ ಕೊಲೆ ಮಾಡಲು ಯತ್ನಿಸಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಹೌದು, ಮಂಗಳಮುಖಿ ಮೇಲೆ ದುಷ್ಕರ್ಮಿಗಳಿಂದ ಹಲ್ಲೆ ಕೊಲೆ ಮಾಡಲು ಯತ್ನಿಸಿದ್ದು ಸತ್ತಿದೆ ಎಂದು ತಿಳಿದು ಬಿಟ್ಟು ಹೋದ ದುಷ್ಕರ್ಮಿಗಳು. ಇದೇ 17ರಂದು ಈ ಘಟನೆ ನಡೆದಿರುವುದಾಗಿ ತಿಳಿದು ಬಂದಿದೆ. ಕಬಾಡಗೇರದ ನಿವಾಸಿ ಮಂಗಳಮುಖಿ ಸಲೀಂ ಹಲ್ಲೆ ನಡೆಸಿ ಕೈಕಾಲು ಮುರಿದು ದುಷ್ಕರ್ಮಿಗಳು ಸಹಾಯಕ್ಕಾಗಿ ಅಂಗಲಾಚಿದ ಮಂಗಳಮುಖಿಯನ್ನ ಸ್ಥಳೀಯರ ಸಹಾಯದಿಂದ ಸುರಪುರ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೆಂಬಾವಿ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆ ದಿಟ್ಟತನದಿಂದ ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲಿಯೂ ವಿಶೇಷ ಛಾಪು ಮೂಡಿಸುತ್ತಿದ್ದಾಳೆ. ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಂಡು ಅನೇಕ ಹೆಣ್ಣು ಮಕ್ಕಳು ತಮ್ಮ ಹಸುವಿನ ಚೀಲವನ್ನ ತುಂಬಿಸಿಕೊಳ್ಳುತ್ತಿದ್ದಾರೆ. ಇಂತಹ ಸ್ವಾವಲಂಬಿ ಮಹಿಳೆಯರ ಸಾಲಿಗೆ ಮುತ್ತಿನ ನಗರಿಯ ಈ ಬೆಡಗಿ ಕೂಡ ಸೇರುತ್ತಾಳೆ. ಕುಳಿತ ಜಾಗದಲ್ಲೇ ನಮಗೆ ಆಹಾರ ಒದಗಿಸುವ ಅನೇಕ ಆನ್ಲೈನ್ ಫುಡ್ ಆರ್ಡರ್ ಆ್ಯಪ್ಗಳಿವೆ. ಸಾಮಾನ್ಯವಾಗಿ ಡೆಲಿವರಿ ಬಾಯ್ಸ್ ನಮಗೆ ಆಹಾರ ತಂದುಕೊಡುತ್ತಾರೆ. ಆದ್ರೆ ಹೈದರಾಬಾದ್ನಲ್ಲಿ ನೀವು ಸ್ವಿಗ್ಗಿ ಆಪ್ ಮೂಲಕ ಫುಡ್ ಆರ್ಡರ್ ಮಾಡಿದ್ರೆ ಡೆಲಿವರಿ ಗರ್ಲ್ ಒಬ್ಳು ಬರಬಹುದು. ಹೌದು, ಹೈದರಾಬಾದ್ ನಿವಾಸಿ ಜನನಿ ರಾವ್ ಆನ್ಲೈನ್ ಫುಡ್ ಆರ್ಡರ್ ಮತ್ತು ಡೆಲಿವರಿ ಪ್ಲಾಟ್ಫಾರ್ಮ್ ಸ್ವಿಗ್ಗಿ ಒಂದಿಗೆ ಡೆಲಿವರಿ ಏಜೆಂಟ್ ಆಗಿ ಕೆಲಸ ಮಾಡ್ತಾರೆ. ನಾನು ಕಂಪನಿಗೆ ಸೇರಿಕೊಂಡು 2.5 ತಿಂಗಳುಗಳು ಕಳೆದಿವೆ. ಕೆಲಸವು ಆಸಕ್ತಿದಾಯಕವಾಗಿದೆ ಮತ್ತು ಈ ಕೆಲಸ ನನಗೆ ಖುಷಿ ನೀಡುತ್ತದೆ. ಬಹಳ
ಬಹಳಷ್ಟು ಗ್ರಾಹಕರನ್ನ ನಾನು ಭೇಟಿಯಾಗುತ್ತೇನೆ, ಪ್ರತಿ ಬಾರಿಯೂ ವಿಭಿನ್ನವಾದ ಅನುಭವ ಸಿಗುತ್ತದೆ ಎಂದು ಜನನಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ತಮ್ಮ ಕೆಲಸದ ಸುತ್ತಲಿನ ಸಾಮಾಜಿಕ ಪ್ರತಿಬಂಧಗಳನ್ನ ನಿರಾಕರಿಸಿದ ಜನನಿ ರಾವ್, ಕೆಲಸ ಅಂದ್ರೆ ಅದು ಕೇವಲ ಒಂದು ಕೆಲಸವಾಗಿದೆ, ಯಾವುದೇ ಕೆಲಸ ಸಣ್ಣ ಅಥವಾ ದೊಡ್ಡದು ಎಂದಲ್ಲ, ನಿಮ್ಮ ಶ್ರಮಕ್ಕೆ ತಕ್ಕದಾದ ಪ್ರತಿಫಲ ನೀಡುವುದು ಕೆಲಸ ಎಂದರು. ಉದ್ಯೋಗದ ಸಮಯದಲ್ಲಿ ಮಹಿಳಾ ಭದ್ರತೆಯ ಕುರಿತು ಪ್ರತಿಕ್ರಿಯಿಸಿರುವ ಜನನಿ, ಭದ್ರತೆಯ ವಿಷಯಕ್ಕೆ ಬಂದ್ರೆ ಹೈದರಾಬಾದ್ ತೆಲಂಗಾಣ ರಾಜ್ಯದ ಮಹಿಳೆಯರಿಗೆ ಎರಡನೇ ಸುರಕ್ಷತೆ ನಗರವಾಗಿದೆ, ಇಲ್ಲಿ ಭಯ ಪಡಬೇಕಾಗಿಲ್ಲ, ಮಹಿಳೆಯರ ಸುರಕ್ಷತೆಯ ಬಗ್ಗೆ ಚಿಂತಿಸದೆ ಹೊರಗೆ ಹೋಗಿ ಅವರು ಇಷ್ಟಪಡುವುದನ್ನ ಮಾಡಬೇಕು ಎಂದು ನಾನು ಮನವಿ ಮಾಡುತ್ತೇನೆ ಎಂದು ಹೇಳಿದರು. It has been pretty interesting and fun. I get to meet a lot of customers, you know, who are very interesting people. It's a lot of experience when you think about it, and the response of the customers has been very appreciative. They say that it's nice to see a woman on the field. It's nice to see that women are stepping forward and coming and doing things that are considered as a stigma in the society. So I think what I want to say is that no job is small or big. Firstly, a job is a job. If it pays you, it is a job. And if you enjoy it, I think that's what counts the most. The more you enjoy it, the better you will be at it. When it comes to safety, when you see Hyderabad is the second city that is the safest in the state. And there's nothing to be afraid of to come out and work like this. So to all the women out there, if you're afraid of the safety, please don't be, just step out, go ahead and do it. ಮಳೆ ಬಂದರೂ ಡೋಂಟ್ ಕೇರ್ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಭರ್ಜರಿ ಪ್ರಚಾರ ನಡೆಸಿದ ಶರದ್ ಪವಾರ್. ಹೌದು, ಮಹಾರಾಷ್ಟ್ರ ವಿಧಾನಸಭೆ ಚುನಾವಣಾ ಕಣ ರಂಗೇರಿದ್ದು ಎಲ್ಲಾ ಪಕ್ಷಗಳು ಮಳೆ ಬಿಸಿಲು ನೋಡದೆ ಬಿರುಸಿನ ಪ್ರಚಾರ ನಡೆಸುತ್ತಿವೆ. ಈ ನಡುವೆ ಎನ್ಸಿಪಿ ಪಕ್ಷದ ಮುಖ್ಯಸ್ಥ ಶರದ್ ಪವಾರ್ ಮಳೆಯನ್ನು ಲೆಕ್ಕಿಸದೆ ಸತಾರ ಜಿಲ್ಲೆಯಲ್ಲಿ ಬಿರುಸಿನ ಪ್ರಚಾರ ನಡೆಸಿದ್ದು ನಿನ್ನೆಂದುಕೊಂಡೇ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಷಣ ಮಾಡಿದ್ದಾರೆ. ಮಹಾರಾಷ್ಟ್ರದ ಚುನಾವಣೆಗೆ ದಿನಗಣನೆ ಆರಂಭವಾಗುತ್ತಿದ್ದಂತೆ ಪ್ರಭಾವಿಗಳು ಪಕ್ಷಕ್ಕೆ ಸೇರೋ ಭರಾಟೆ ಜೋರಾಗಿದೆ. ಇದೀಗ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅವರ ಅಂಗರಕ್ಷಕ ಶೇರಾ ಶಿವಸೇನೆಗೆ ಸೇರಿ ಅಚ್ಚರಿ ಮೂಡಿಸಿದ್ದಾರೆ. ಪಕ್ಷದ ಮುಖ್ಯಸ್ಥ ಉದ್ಧವ್ ಠಾಕ್ರೆ ನೇತೃತ್ವದಲ್ಲಿ ಶೇರಾ ಶಿವಸೇನೆಗೆ ಜಾಯಿನ್ ಆಗಿದ್ದಾರೆ. ಕೈಗೆ ಖಡ್ಗ ಕೊಟ್ಟು ಶೇರ್ ಅವರನ್ನ ಪಾರ್ಟಿಗೆ ಆಹ್ವಾನಿಸಲಾಯಿತು. ಇನ್ನು ಈ ವೇಳೆ ಉಪಸ್ಥಿತರಾಗಿದ್ದ ಆದಿತ್ಯ ಠಾಕ್ರೆ ಶೇರಾ ಕೈಗೆ ಕಂಕಣ ಕಟ್ಟಿ ಪಕ್ಷಕ್ಕೆ ಪ್ರೀತಿಯಿಂದ ಆಹ್ವಾನಿಸಿದ್ರು. ಇವಿಷ್ಟು ಈವರೆಗಿನ ಸುದ್ದಿಗಳು.